हाय हेलो फ्रेंड्स वेलकम टू स्पर्धा किरण ट्यूटोरियल्स नानु निम्म प्रीतिया अनु फ्रेंड्स इवत्तिन नन्न ई वीडियो नल्ली दक्षिण भारतद ऐतिहासिक शासनगळ बग्गे माहितियन्न तंदिदिनि ई ओंदु वीडियो निम्म मुंदे बर्तक्कंत एफ डी ए एस टी ए इतरे बेरे स्पर्धात्मक परीक्षेगळल्लू कूड तुंबाने यूस्फुल आगुत्ते ಕನ್ನಡ ವಿಭಾಗದಲ್ಲಿ ಕೇಳ್ತಕ್ಕಂತಹ ಶಾಸನಗಳ ಮೇಲಿನ ಪ್ರಶ್ನೆ ನೀವು ಸುಲಭವಾಗಿ ಉತ್ತರಿಸಿ ಅದರಿಂದ ಬರ್ತಕ್ಕಂತ ಒಂದೆರಡು ಮಾರ್ಕ್ಸ್ನ ಸುಲಭವಾಗಿ ತೆಗೆದುಕೊಳ್ಳೋದಕ್ಕೋಸ್ಕರ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆಯ ತನಕ ನೋಡಿ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕಾಣ್ತಕ್ಕಂಥ ರೆಡ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಪಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಲ್ಲಿ ಮತ್ತೆ ಸಬ್ಸ್ಕ್ರೈಬ್ ಆಗುವ ಅವಶ್ಯಕತೆ ಇರುವುದಿಲ್ಲ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಕ್ಷಿಣ ಭಾರತದ ಪ್ರಮುಖ ಐತಿಹಾಸಿಕ ಶಾಸನಗಳು ಸಮುದ್ರಗುಪ್ತನ ಅಲಹಾಬಾದ್ ಶಾಸನದ ಕತ್ರು ಯಾರಪ್ಪ ಅಂದರೆ ಅರಿಶೇಷಣ. ಸಮುದ್ರಗುಪ್ತನನ್ನು ನೂರು ಕದನಗಳ ಸಿಂಹ ಎಂದು ಸಂಬೋಧಿಸಿರುವಂತಹ ಶಾಸನ ಅಲಹಾಬಾದ್ ಸ್ತಂಭ ಶಾಸನ. ಅಲಹಾಬಾದ್ ಸ್ತಂಭ ಶಾಸನ ಮೊದಲು ಇದ್ದ ಪ್ರದೇಶ ಕೌಸುಂಬಿ. ಈ ಅಲಹಾಬಾದ್ ಸ್ತಂಭ ಶಾಸನವನ್ನು ಕೌಸುಂಬಿಯಿಂದ ಅಲಹಾಬಾದ್ಗೆ ಸಾಗಿಸಿದಂಥ ತುಘಲಕ್ನ ದೊರೆ ಯಾರಪ್ಪ ಅಂದರೆ ಫಿರೋಜ್ ಶಾ ತುಘಲಕ್. ದೆಹಲಿಯಲ್ಲಿರುವ ಗುಪ್ತರ ಕಾಲದ ಸ್ತಂಭ ಶಾಸನ ಮೆಹ್ರೋಲಿ ಕಂಬಿಣದ ಸ್ತಂಭ ಶಾಸನ. ಫಿರೋಜ್ ಶಾ ತುಘಲಕ್ ದೆಹಲಿಗೆ ರವಾನಿಸಿದಂತಹ ಅಶೋಕನ ಶಿಲಾಶಾಸನ ಯಾವುದು ಅಂದರೆ ಮೀರತ್ ಶಾಸನ ಹಾಗೂ ತೋಪ್ರ ಶಾಸನ. ಗ್ರೀಕ್ ಹಾಗೂ ಅರೇಬಿಕ್ ಭಾಷೆಗಳಲ್ಲಿರುವ ಅಶೋಕನ ಶಾಸನಗಳು ಇರುವ ಪ್ರದೇಶ ಕಂದಾಹಾರ್. ಗಿರ್ನಾರ್ ಹಾಗೂ ಜುನಾಗಢ್ ಶಾಸನದ ಕರ್ತೃ ರುದ್ರ ದಾಮನ್ರವರು. ಸುದರ್ಶನ್ ಕೆರೆಯ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಶಾಸನಗಳು ಯಾವುದಪ್ಪ ಅಂದರೆ ರುದ್ರ ದಾಮನ್ ಹಾಗೂ ಸ್ಕಂದಗುಪ್ತನ ಶಾಸನಗಳು. ತೆಲುಗಿನ ಪ್ರಥಮ ಶಾಸನ ಕಲಿಮಲ್ಲ ಶಾಸನ. ತಮಿಳಿನ ಪ್ರಥಮ ಶಾಸನ ಮಂಗುಳಂ ಶಾಸನ. ಶಾಸನಗಳ ಪಿತಾಮಹ ಶಾಸನಗಳ ರಾಜ ಸ್ವಕಥನಗಾರ ಎಂದು ಖ್ಯಾತಿವೆತ್ತ ಮೌರ್ಯ ಅರಸ ಯಾರಪ್ಪ ಅಂತಂದರೆ ಅಶೋಕ. ಅಶೋಕನಿಗೆ ಇರ್ತಕ್ಕಂತಹ ಬಿರುದುಗಳು ಇವಾಗಿರುತ್ತೆ. ಅಶೋಕನ ಶಾಸನಗಳು ಅಂದರೆ ಅಶೋಕ ಮಹಾರಾಜ ನಿರ್ಮಿಸಿದಂತಹ ಶಾಸನಗಳು ಯಾವ ಲಿಪಿಯಲ್ಲಿ ಲಭ್ಯ ಆಗಿರುತ್ತೆ ಅಂತಂದರೆ ಬ್ರಾಹ್ಮಿ ಹಾಗೂ ಕರೋಷ್ಠಿ ಭಾಷೆಯಲ್ಲಿ ಅಂದರೆ ಆ ಒಂದು ಲಿಪಿಯಲ್ಲಿ ಲಭ್ಯ ಇರುತ್ತೆ. ಕಳಿಂಗ ಯುದ್ಧದ ಬಗ್ಗೆ ಬೆಳಕು ಚೆಲ್ಲುವ ಅಶೋಕನ ಶಾಸನ ಯಾವುದಪ್ಪ ಅಂದರೆ ಹದಿಮೂರನೇ ಶಿಲಾ ಶಾಸನ. ಅಶೋಕನ ಶಾಸನವನ್ನು ಮೊಟ್ಟ ಮೊದಲು ಓದಿದಂಥವರು 1837 ಈಸ್ಟ್ ಇಂಡಿಯಾ ಕಂಪನಿಯ ಜೇಮ್ಸ್ ಪ್ರಿನ್ಸಸ್ ರವರು. ಅಶೋಕನನ್ನು ಪ್ರಿಯದರ್ಶಿ ಅಶೋಕ ಅಂತ ಸಂಬೋಧಿಸಲಾಗಿರುವಂತಹ ಶಾಸನ ಯಾವುದಪ್ಪ ಅಂದರೆ ಮಸ್ಕಿ ಶಾಸನ. ಈ ಮಸ್ಕಿ ಶಾಸನದ ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿದೆ. ಅಶೋಕನನ್ನು ರಾಜ ಅಶೋಕ, ದೇವಾನಾಂಪ್ರಿಯ ಎಂಬ ಹೆಸರುಗಳಿಂದ ಸಂಬೋಧಿಸಲಾದ ಶಾಸನ ಯಾವುದಪ್ಪ ಅಂದರೆ ಪ್ರಸ್ತುತ ಬಳ್ಳಾರಿ ಜಿಲ್ಲೆಯಲ್ಲಿರ್ತಕ್ಕಂಥ ನಿಟ್ಟೂರು ಶಾಸನ. ಈ ನಿಟ್ಟೂರಿನ ಶಾಸನದ ರಚನಾಕಾರರು ಉಪಗುಪ್ತರವರು. ನಿಟ್ಟೂರಿನ ಶಾಸನದ ಲಿಪಿಕಾರ ಯಾರಪ್ಪ ಅಂದರೆ ಚಡಪ. ಸಾರನಾಥನ ಅಶೋಕನ ಸ್ತಂಭವನ್ನು ಭಾರತ ಸರ್ಕಾರ ರಾಷ್ಟ್ರೀಯ ಲಾಂಛನವನ್ನಾಗಿ ಅಳವಡಿಸಿಕೊಂಡಂಥ ವರ್ಷ 1950. ಸಾರನಾಥದ ಸ್ತೂಪದ ಕೆಳಭಾಗದಲ್ಲಿ ಸತ್ಯಮೇವ ಜಯತೆ ಎಂಬ ಹೇಳಿಕೆಯನ್ನು ಈ ಲಿಪಿಯಲ್ಲಿ ಬರೆಯಲಾಗಿದೆ. ಯಾವ ಲಿಪಿಯಲ್ಲಿ ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ ಅಂದರೆ ದೇವನಾಗರಿ ಲಿಪಿಯಲ್ಲಿ ಬರೆದಿದ್ದಾರೆ. ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಪರಿಯನ್ನು ತಿಳಿಸುವಂತಹ ಶಾಸನ ಯಾವುದು? ಯಾವ ಶಾಸನದಲ್ಲಿ ಅಶೋಕ ಚಕ್ರವರ್ತಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂದರೆ ಬಬ್ರು ಶಾಸನದಲ್ಲಿ.
ಮೊಟ್ಟ ಮೊದಲ ಬಾರಿಗೆ ಸಂಸ್ಕೃತದಲ್ಲಿ ಶಾಸನವನ್ನು ಬರೆಸಿದಂತಹ ರಾಜ ಯಾರು ಅಂದರೆ ಶಕರ ಪ್ರಸಿದ್ಧ ಅರಸ ರುದ್ರದಮನರವರು. ಅಮೋಘ ವರ್ಷನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಎಡಗೈ ಬೆರಳನ್ನು ಕತ್ತರಿಸಿ ಸಮರ್ಪಿಸಿದ ಬಗ್ಗೆ ತಿಳಿಸಿರುವಂತಹ ಶಾಸನ ಯಾವುದು ಅಂದರೆ ಸಂಜಾನ್ ದತ್ತಿ ಶಾಸನ. ದಂತಿದುರ್ಗ ಇವರು ಸಂಬಂಧಪಟ್ಟಂತಹ ಶಾಸನ ಯಾವುದಪ್ಪ ಅಂದರೆ ಸಮ್ಮನ್ಗಢ್ ಹಾಗೂ ಎಲ್ಲೋರಾದ ಗುಹಾ ಶಾಸನಗಳಲ್ಲಿ ದಂತಿದುರ್ಗದ ಬಗ್ಗೆ ಉಲ್ಲೇಖ ಇರುತ್ತೆ. ಅದೇ ರೀತಿಯಾಗಿ ಭಾಂಟ್ಕ ಮತ್ತು ತಾಳೆಗಾಮ್ ಶಾಸನದಲ್ಲಿ ಒಂದನೇ ಕೃಷ್ಣರ ಬಗ್ಗೆ ಉಲ್ಲೇಖವನ್ನು ತಿಳಿಸಿದ್ದಾರೆ. ಜಟಾಯಿ ಶಾಸನದಲ್ಲಿ ಧ್ರುವದ ಬಗ್ಗೆ ಉಲ್ಲೇಖ ಇರುತ್ತೆ. ಸಂಜನ್ ತಾಮ್ರ ಶಾಸನದಲ್ಲಿ ಅಮೋಘ ವರ್ಷರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಬಾದಾಮಿ ಶಾಸನದ ಕರ್ತೃ ಯಾರಪ್ಪ ಅಂದರೆ ಒಂದನೇ ಪುಲಕೇಶಿ. ಮಹಾಕೂಟ ಸ್ತಂಭ ಶಾಸನದ ಕರ್ತೃ ಮಂಗಳೇಶ. ಮಹಾಕೂಟ ಸ್ತಂಭ ಶಾಸನ ಇದು ಬಾದಾಮಿಯ ಮಹಾಕೋಟೇಶ್ವರ ದೇವಾಲಯದಲ್ಲಿ ಕಾಣಸಿಗುತ್ತೆ. ಇದನ್ನು ರವಿಕೀರ್ತಿಯವರ ಬಗ್ಗೆ ಐಹೊಳೆ ಶಾಸನದಲ್ಲಿ ಉಲ್ಲೇಖವನ್ನು ಮಾಡಲಾಗಿರುತ್ತೆ. ಈ ಐಹೊಳೆ ಶಾಸನ ಮೇಗುತ್ತಿ ಜಿನ ದೇವಾಲಯದಲ್ಲಿ ಕೆತ್ತಲಾಗಿರ್ತಕ್ಕಂಥ ಒಂದು ಶಾಸನ ಆಗಿರುತ್ತೆ. ಈ ಚಂದ್ರವಳಿ ಶಾಸನದ ಕರ್ತೃ ಮಯೂರ ವರ್ಮ. ಚಂದ್ರವಳಿ ಶಾಸನ ಚಿತ್ರದುರ್ಗದಲ್ಲಿ ಕಾಣಸಿಗುತ್ತದೆ. ಬ್ರಾಹ್ಮಿ ಲಿಪಿಯಲ್ಲಿರುವ ಪ್ರಪ್ರಥಮ ಸಂಸ್ಕೃತದ ಶಾಸನ ಅಂದರೆ ಚಂದ್ರವಳಿ ಶಾಸನ. ಇದು ಚಿತ್ರದುರ್ಗದಲ್ಲಿ ಇದೆ. ಕರ್ನಾಟಕದ ಅತ್ಯಂತ ಪ್ರಾಚೀನ ಸಂಸ್ಕೃತ ಶಾಸನ ಕೂಡ ಚಂದ್ರವಳಿ ಶಾಸನ. ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ನಾವು ಹಲ್ಮಿಡಿಯ ಶಾಸನವನ್ನು ಕರಿತೀವಿ. ಹಲ್ಮಿಡಿ ಶಾಸನ ಇರುವಂಥದ್ದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ. ಈ ಹಲ್ಮಿಡಿ ಶಾಸನದ ಕರ್ತೃ ಕಾಕುಸ್ತ ವರ್ಮರವರು. ತಳಗುಂದ ಶಾಸನದ ಕರ್ತೃ ಕವಿ ಕುಬ್ಜ. ತಳಗುಂದ ಶಾಸನವನ್ನು ಬರೆಸಿದಂತಹ ರಾಜ ಯಾರಪ್ಪ ಅಂದರೆ ಶಾಂತಿ ವರ್ಮ. ಈ ಒಂದು ತಳಗುಂದ ಶಾಸನ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಮಹಿಪಓಳ್ ತಾಮ್ರ ಶಾಸನದ ಕರ್ತೃ ಶಿವಸ್ಕಂದ ವರ್ಮ. ವಯಲೂರು ಸ್ತಂಭ ಶಾಸನದ ಕರ್ತೃ ರಾಜಸಿಂಹ. ಕರ್ನಾಟಕದ ಸಂಗೀತವನ್ನು ತಿಳಿಸುವ ಮೊಟ್ಟ ಮೊದಲ ಶಾಸನ ಅಂದರೆ ಒಂದನೇ ಮಹೇಂದ್ರ ವರ್ಮನು ಬರೆಸಿದಂತಹ ಕುಡಿಮೀಯ ಮಲೈ ಶಾಸನ. ನಾನಾಘಟ್ ಶಾಸನದ ಕರ್ತೃ ನಾಗನೀಕ. ಗುಹಾಂತರ ನಾಸಿಕ್ ಶಾಸನದ ಕರ್ತೃ ಗೌತಮಿ ಬಾಲಶ್ರೀ. ವೇಳ್ವಕುಡಿ ತಾಮ್ರ ಶಾಸನದ ಕರ್ತೃ ಪರಂತಕ ಚೋಳ. ಫ್ರೆಂಡ್ಸ್, ನನ್ನಿಂದ ಸಾಧ್ಯ ಆದಷ್ಟು ದಕ್ಷಿಣ ಭಾರತದ ಪ್ರಮುಖ ಐತಿಹಾಸಿಕ ಶಾಸನಗಳ ಬಗ್ಗೆ ನನಗೆ ತಿಳಿದಂತಹ ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ, ಯೂಸ್ಫುಲ್ ಅನಿಸಿದ್ದಲ್ಲಿ ನಾನು ನಿಮ್ಮಿಂದ ಬಯಸೋದು ಒಂದೇ ಒಂದು ಲೈಕ್, ಒಂದು ಒಳ್ಳೆಯ ಕಮೆಂಟ್ ಅಷ್ಟೇ. ದಯವಿಟ್ಟು ನೀವು ನೋಡಿದ ನಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಕೂಡ ವಿಷಯವನ್ನು ತಲುಪಿಸುವಂಥ ಪ್ರಯತ್ನ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.